ನೋಡ ದೋಸ್ತ ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ ದೋಸ್ತ ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ ದೋಸ್ತ ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಈ ಕುರಿತು ಸಂಕ್ಷಿಪ್ತ ಮಾಹಿತಿ ಉಳ್ಳ ಕರ ಪತ್ರಗಳನ್ನು ಅಂದು ಸಾರ್ವಜನಿಕರಿಗೆ ಹಂಚಿಕೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗೆ ಶರತ್ ಬಿ ಅವರಿಗೆ ಸೂಚನೆ ನೀಡಿದರು. ರೈತನೇ ದೇಶದ ಬೆನ್ನೆಲುಬು, ರೈತ ದೇಶದ ಸಂಪತ್ತು, ಜೈ ಜವಾನ್ ಜೈ ಕಿಸಾನ್ ಎಂದು ಕೇವಲ ಭಾಷಣಗಳಲ್ಲಿ ಗಾದೆಯ ಮಾತಾಗಿದೆ ಹೊರತು ಇಂದಿನ ರೈತರ ನಿಜವಾದ ಪರಿಸ್ಥಿತಿ ವರುಣನ ಕೈಯಲ್ಲಿ ಸಿಲುಕಿ ತುಂಬಾ ಸಾಫು ನೋವು ಅನುಭವಿಸಿದ್ರು. ಕಿಂಚಿತ್ತು ಇತ್ತ ಕಡೆ ಗಮನ ಕೊಡದೆ ಅಧಿಕಾರಿಗಳ ವಿರುದ್ಧ ರೈತರು ಬೇಸರ ವ್ಯಕ್ತಪಡಿಸಿದರು. ಎಲ್ಲಿ ಎಂತೀರಾ ಈ ವರದಿ ನೋಡಿ. ಹೌದು, ಗದಗ ಜಿಲ್ಲೆಯ ಸೊರಟೂರು ಗ್ರಾಮದಲ್ಲಿ ಕೃಷಿಯನ್ನ ನಂಬಿ ಜೀವನ ಸಾಗಿಸುತ್ತಾ ತಮ್ಮ ಕೃಷಿ ಚಟುವಟಿಕೆ ಅನುಕೂಲವಾಗುವ ದನಕರುಗಳನ್ನು ಸಾಕಿ ಸಲಹುತ್ತಾ ಬದುಕಿನ ಬಂಡಿಯನ್ನು ನಡೆಸುತ್ತಾರೆ. ಹೀಗಿರುವಾಗ ಸುಮಾರು 5 ವರ್ಷಗಳಿಂದ ಮಳೆ ಇಲ್ಲದೆ ರೈತರ ಬೆಳೆಯನ್ನ ಬೆಳೆಯಲು ಸಾಧ್ಯವಾಗದೆ ಸಾಕಷ್ಟು ತೊಂದರೆಯನ್ನ ಅನುಭವಿಸಿದ್ರು. ಪ್ರಸ್ತುತ ವರ್ಷದ ಮುಂಗಾರು ಬಿತ್ತನೆ ಮಾಡಿ ಉತ್ತಮ ಬೆಳೆ ಬೆಳೆದು ಸಾಲ ಸೂಲಗಳನ್ನು ತೀರಿಸುವ ನಿರೀಕ್ಷೆ ಹೊಂದಿದ ರೈತ ಅತಿಯಾದ ಮಳೆಯಿಂದ ಬೆಳೆದ ಬೆಳೆ ಎಲ್ಲವೂ ನೀರು ಪಾಲಾಗಿ ಹೋಯಿತು. ಹಿಂಗಾರು ಬಿತ್ತನೆ ಮಾಡಿ ಒಂದಿಷ್ಟು ಜೀವನೋಪಾಯಕ್ಕೆ ಬೆಳೆ ಬೆಳೆದರಾಯಿತು ಎಂದುಕೊಂಡ ರೈತನಿಗೆ ಬಿಡದೇ ಸುರಿದ ಮಳೆಯಿಂದ ಹೊಲ ಗದ್ದೆಗಳು ಸಂಪೂರ್ಣ ಜಲಾವೃತಗೊಂಡು ಉಳುಮೆಗೆ ಯೋಗ್ಯವಿಲ್ಲದಂತಾಗಿ ರೈತರನ್ನ ಮತ್ತಷ್ಟು ಚಿಂತೆಗೆಡೆ ಮಾಡಿಕೊಟ್ಟಿದೆ. ಸೊರಟೂರು ಗ್ರಾಮದ ಮಾಣಿಕಪ್ಪ ಮಲ್ಲಾಡದ ಸಿರಾಜ್ ಅಳವತ್ತಿ ಇವರ ಹೊಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ತುಂಬಿ ಹರಿಯುತ್ತಿದ್ದು ಇನ್ನು ಸುಮಾರು 5-6 ತಿಂಗಳವರೆಗೆ ಭೂಮಿ ಉಳುಮೆಗೆ ಯೋಗ್ಯ ಇಲ್ಲದಂತಾಗಿದೆ. ಬೀಜ, ಗೊಬ್ಬರ, ಆಳು, ಹೋಳು ಎಂದು ಸಾಕಷ್ಟು ಪ್ರಮಾಣದಲ್ಲಿ ಸಾಲ ಮಾಡಿ ಭೂಮಿಗೆ ಬೀಜ ಹಾಕಿದರೆ ಬೆಳೆದ ಬೆಳೆ ರೈತನ ಕೈಗೆ ಸಿಗದೇ ಇರುವುದರಿಂದ ಸಾಲದ ಹೊರೆ ಹೆಚ್ಚುತ್ತಿದ್ದು ಮಕ್ಕಳು ದನಕರುಗಳನ್ನ ಸಾಕುವುದಾದರೂ ಹೇಗೆ ಎಂದು ತಮ್ಮ ಅಳಲನ್ನ ವ್ಯಕ್ತಪಡಿಸುತ್ತಾರೆ. ಇಂತಹ ಪರಿಸ್ಥಿತಿ ಗ್ರಾಮದಲ್ಲಿ ಇದ್ದರೂ ಯಾವುದೇ ಒಬ್ಬ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇತ್ತ ಕಡೆ ಗಮನ ಕೊಡದೇ ಇರುವುದು ರೈತರಿಗೆ ಮತ್ತಷ್ಟು ನೋವನ್ನುಂಟು ಮಾಡಿದೆ. ಇಷ್ಟೊಂದು ಸಮಸ್ಯೆಗಳು ಇದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ. ಸುಮಾರು ಸತತವಾಗಿ ಬರಗಾಲದಾಗ ತತ್ತರಿಸಿದ ರೈತರು ನಾವು 5-6 ವರ್ಷವರೆಗೂ ಇಲ್ಲಿ ಮಳೆ ಅಲ್ಲದ ಬೆಳೆ ಕಂಡಿದ್ದಿಲ್ಲ ನಾವು. ಈ ವರ್ಷ ಮಳೆ ಆಗಿ ಹೆಚ್ಚಿನ ಒಂದು ಪೀಕ್ ತಗೊಂಡು ಒಂದು ನಿರೀಕ್ಷೆ ಮೇಲೆ ಬಿತ್ತನೆ ಮಾಡಿದ್ವಿ. ಬಿತ್ತನೆ ಆದಮೇಲೆ ಅತಿವೃಷ್ಟಿ ಮಳೆ ಆಗಿ ಮುಂಗಾರಿ ಬೆಳೆನೂ ನಮ್ಮದು ಸಂಪೂರ್ಣ ನೀರಿನಲ್ಲಿ ನಿಂತು ಹಾಳಾಗಿ ಹೋದವು, ಯಾವ ತಕೊಳಕ್ಕಾಗಲಿಲ್ಲ. ಈಗ ಅಲ್ಪ ಸ್ವಲ್ಪ ಬೆಳೆ ನಿಂತವು, ಅವು ಕೂಡ ಸುಮಾರಿಗೆ ಮಳೆ ಬಂದಾಗಿ 20-30 ದಿನ ಆಯಿತು. ಆ ನೀರು ಭೂಮಿಯೊಳಗೆ ನೀರಿನ ಅಂತರ್ಜಲ ಹೆಚ್ಚಾಗಿ ಉಕ್ಕಿ ಆ ನೀರು ಕೂಡ ಹೋಗಲು ದಿನನಿತ್ಯ ಹರಿತೈತಿ. ಅಲ್ಲಿ ಬೆಳೆದಂಥ ಬೆಳೆ ಹೆಚ್ಚು ಮಳೆ ಗಾಳಿ ಬಿಟ್ಟು ಹೊತ್ತಿನಾಗ ಅದ್ರಾಗ ಬಿದ್ದು ಅದು ಎಲ್ಲ ಸಂಪೂರ್ಣ ಮಳೆ ಕೈಗೈತಿ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಈ ನಮ್ಮ ರೈತರ ಅಳಲನ್ನು ನೀವು ಗಮನಿಸ್ತೀರಿ ಅಂತೇಳಿ ನಾವು ಭಾವಿಸಿದ್ದೇವೆ. ದಯವಿಟ್ಟು ಬಂದು ಸುಮಾರು ಈ ಕ್ಷೇತ್ರದ ಸೊಡ್ರು ಗ್ರಾಮದಾಗ ಈ ಕ್ಷೇತ್ರದೊಳಗೆ ಈ ಒಂದು ತಗ್ಗು ಪ್ರದೇಶ ಆದ್ದರಿಂದ 15-20 ಕೂರಿಗೆ ಆಸ್ತಿ ರೈತರು ಸಂಕಷ್ಟಕ್ಕೀಡಾಗ್ಯಾರ. ಸಂಬಂಧಪಟ್ಟಂಥ ಅಧಿಕಾರಿಗಳಿರಲಿ, ಜಿಲ್ಲಾ ಆಡಳಿತ ಇರಲಿ, ತಾಲೂಕು ಆಡಳಿತ ಇರಲಿ, ಸರ್ಕಾರ ಇರಲಿ, ದಯವಿಟ್ಟು ಈ ರೈತನ ಗೋಳನ್ನು ಗಣನೆಗೆ ತೆಗೆದುಕೊಳ್ತೀರಿ ಅಂತೇಳಿ ಈ ಒಂದು ಪತ್ರಿಕಾ ವರದಿಗಾರ ಮುಂದೆ ನಮ್ಮ ಅಳಲನ್ನು ತೋಡ್ಕೊಂತೀವಿ. ದಯವಿಟ್ಟು ಬನ್ನಿ, ನೋಡಿ, ನಿಮಗೆ ಸಾಧ್ಯ ಆದ್ರೆ ಪರಿಹಾರ ಕೊಡಿ, ಇಲ್ಲಾದರೆ ನಮಗೆ ತಮ್ಮ ಮುಖ ಆದರೂ ತೋರಿಸಿ ಹೋಗ್ರಿ, ನಮಗೆ ಎಷ್ಟೋ ನೆಮ್ಮದಿ ಆಗುತ್ತಾ. ಮುಂದೆ ಈ ವರ್ಷಕ್ಕೆ ಬಿತ್ತನೆ ಆಗಲ್ಲ, ಇವೆಲ್ಲ ಬೆಳೆ ಮುಂದಿನ ವರ್ಷಕ್ಕೆ ನಾವು ಬಿತ್ತನೆ ಮಾಡ್ಕೋಬೇಕು. ನಮ್ಮ ಜೀವನ ಸಾಗಿಸೋದು, ನಮ್ಮ ಮಕ್ಕಳ ಕುಟುಂಬವನ್ನು ಸಾಗಿಸೋದು, ನಮ್ಮ ದನಕರುಗಳು ಬದುಕಿಸೋದು ಕಷ್ಟ ಆಗೈತೆ ಅಂತೇಳಿ ತಮ್ಮಲ್ಲಿ
ನಮ್ರ ಏನಂತೆ ಮಾಡಿಕೊಳ್ಳಿ. ಲಿಂಗಸೂಗೂರು ಪಟ್ಟಣದ ಕಾಳಾಪುರ ಗ್ರಾಮ ಪಂಚಾಯತಿ ಎಲಗಲದಿನ್ನಿ ಗ್ರಾಮಕ್ಕೆ ಸೌಕರ್ಯಕ್ಕೆ ಜೈ ಕರ್ನಾಟಕ ಕಾರ್ಯಕರ್ತರು ಶಾಸಕರಿಗೆ ಆಗ್ರಹಿಸಿದರು. ಶಾಸಕರ ಕಾರಿಗೆ ಅಡ್ಡ ಬಂದು ಘೋಷಣೆ ಕೂಗಿದ್ರು. ಶಾಸಕ ಡಿಎಸ್ ಹೊಲಗೆರೆ ಕಾರು ಹಿಡಿದು ಮನವಿ ಪತ್ರವನ್ನ ತೆಗೆದುಕೊಂಡ್ರು. ಗ್ರಾಮಕ್ಕೆ 30 ವರ್ಷ ಕಳೆದರೂ ಯಾವುದೇ ಸೌಲಭ್ಯಗಳು ಸಿಗದೆ ಪರದಾಟ ನಡೆಯುತ್ತಿದೆ. ಇತ್ತೀಚೆಗೆ ವಾಂತಿ ಭೇದಿಯಾಗಿ 3 ಜನರು ಮರಣ ಹೊಂದಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಕುಡಿಯುವ ನೀರು ಕಲುಷಿತಗೊಂಡಿದೆ, ಶುದ್ಧೀಕರಣ ನೀರು ನೀಡಬೇಕು. ಗ್ರಾಮದಲ್ಲಿ ರಸ್ತೆ, ಚರಂಡಿ, ಬೀದಿ ದೀಪಗಳು, ಶೌಚಾಲಯ, ನೀರು ಇಲ್ಲದೆ ದುರ್ವಾಸನೆ ಗ್ರಾಮವಾಗಿದೆ. ಪಿಡಿಒ ಗುರುಸಿದ್ದಪ್ಪ ಜಾತಿವಾದಿಯಾಗಿದ್ದಾರೆ. ಹಣದ ಆಸೆಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬೇಕಾದ ಹಾಗೆ ಕಾತ ನಕಲು ನೀಡುತ್ತಿದ್ದಾರೆ. ಸಾರ್ವಜನಿಕ ಮಲಮೂತ್ರ ವಿಸರ್ಜನೆ, ಹೈಟೆಕ್ ಶೌಚಾಲಯ ನಿರ್ಮಿಸಬೇಕು. ಶುದ್ಧ ಕುಡಿಯುವ ನೀರು, ಚರಂಡಿ, ರಸ್ತೆ, ಉದ್ಯಾನವನಗಳು, ರುದ್ರಭೂಮಿ 10 ದಿನಗಳ ಒಳಗಾಗಿ ಒದಗಿಸಬೇಕು. ಪ್ರತಿಭಟನಾಕಾರರ ಸಮಸ್ಯೆಗಳನ್ನು ಆಲಿಸಿ ಕುಡಿಯುವ ನೀರಿಗೆ ಪುರಸಭೆ ಮುಖ್ಯಾಧಿಕಾರಿಗೆ ಫೋನ್ ಮಾಡಿ ಮಾತನಾಡಿ ನೀರು ಸರಬರಾಜು ಮಾಡುವಂತೆ ಹೇಳಿದರು. ನಂತರ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ನಾನು ಕೈಲಾದಷ್ಟು ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಜಯ ಕರ್ನಾಟಕ ಕಾರ್ಯಕರ್ತರು ಕೂಡಲೇ ಬಗೆಹರಿಸಲು ಆಗ್ರಹಿಸಿದರು. ನಿತ್ಯದ ಮೂಲಭೂತ ಸೌಕರ್ಯ ವಿಪರೀತ ಅತ್ಯವಸ್ಥೆ ಐತೆ. ಒಂದೇ ತಿಂಗಳಲ್ಲಿ 3 ಜನರು ಇವತ್ತು ಸಾವನ್ನು ಒಪ್ಪಿದ್ದು ಎಲ್ಲ ದಿನಾಗ ಇತಿಹಾಸ ಹೆಚ್ಚಿರೋದ್ರಿಂದ ಅತ್ಯವಸ್ಥೆ ಆಗೋದಕ್ಕೆ ಮಲಬದ್ಧತೆ ಅತಿ ಕಳಿಸಿ ಇವತ್ತು 3 ಜನರು ಇವತ್ತು ಸಾವನ್ನು ಒಪ್ಪಿದ್ದಾರೆ. ಮೂಲಭೂತ ಸೌಕರ್ಯ ಇಲ್ಲದಕ್ಕೆ ಕುಡಿಯುವ ನೀರು, ಯೋಗ್ಯವಾದ ಕುಡಿಯುವ ನೀರು ಇಲ್ಲದಕ್ಕೆ ಆ ನಂತರ ಯಲಗಲ್ದಿನ್ನಿ ಗ್ರಾಮ ಸುಮಾರು 32 ಲೇಔಟ್ಗಳು ಅದಾವ. 4,000 ಪ್ಲಾಟ್ ಅದಾವ ರೀ. ಹೆಚ್ಚಿನ ಅನುದಾನ ಪಂಚಾಯತಿಗೆ ಹೆಚ್ಚಿನ ಅನುದಾನ ಹೋಗ್ತಾ ನಮ್ಮ ತಾಲೂಕಿನಲ್ಲಿ ಫಸ್ಟ್ ಪಂಚಾಯತಿ ಅನುದಾನ ಹೋಗೋದು ಸರ್ಕಾರಕ್ಕೆ ಹೋಗೋದು ಅಂತಂದ್ರೆ ಸಂಶಯನೇ ಇಲ್ಲ. ಇಷ್ಟೆಲ್ಲ ಮೂಲಭೂತ ಇಷ್ಟೆಲ್ಲ ಅನುದಾನ ಸರ್ಕಾರಕ್ಕೆ ಹೋದ್ರನ್ನ ಸರ್ಕಾರ ಯಲಗಲ್ದಿನ್ನಿ ಗ್ರಾಮಕ್ಕೆ ಯಾವುದು ವಿಚಾರ ರೆಡಿ ಇಲ್ಲ ಇವತ್ತು. ಹಿಂಗಾಯ್ತು ಯಲಗಲ್ದಿನ್ನಿ ಗ್ರಾಮಸ್ಥರು ಯಲಗಲ್ದಿನ್ನಲ್ಲಿ ಇರ್ಬೇಕು, ಏನು ಈ ತಾಲೂಕು ಬಿಟ್ಟು ಬೇರೆ ಕಡೆ ಹೋಗ್ಬೇಕಂತೇಳಿ ಏನು ತಿಳಿದಂಗ ಯಲಗಲ್ದಿನ್ನಿ ಗ್ರಾಮಸ್ಥರಿಗೆ ಆಗೈತೆ ಸುಮಾರು ಏನಿಲ್ಲ ಅಂತಂದ್ರೆ ಮಾಡ್ತೀವಿ. ಒಂದನೇದ್ದು ಎರಡನೇದ್ದು ಏನಪ್ಪ ಅಂದ್ರೆ ಅದು ಮುನ್ಸಿಪಾಲ್ಟಿಗೆ ವ್ಯಾಪ್ತಿ ಬರಲಾರ್ದಾಗ ನೀವು ಗ್ರಾಮ ಪಂಚಾಯತ್ ಮೆಂಬರ್ ಇದ್ದೀರಿ, ನಿಮ್ಮ ಕೈ ಆಡಳಿತ ಇತ್ತು, ನೀವು ಆಡಳಿತ ಮಾಡೋರು, ನೀವೇ ಅಧ್ಯಕ್ಷ ಇದ್ದೀರಿ. ಇದ್ರ ಇಟ್ಕೊಂಡು ಮಾಡೋದ ಮೂಲಭೂತ ಸೌಕರ್ಯ ಒದಗಿಸಲು ತಾಲೂಕು ಇದು ಗ್ರಾಮ ಪಂಚಾಯತ್ ಆ ಗ್ರಾಮ ಪಂಚಾಯತ್ ತಾವು ಅಧ್ಯಕ್ಷ ತಾವು ಇದಾಯ್ತೀನಿ ತಾವು ಮೆಂಬರ್ ಇಟ್ಕೊಂಡು ತಾವೇ ಮೂಲಭೂತ ಕೇಳ್ತೀರಿ ಅನ್ನೋತ್ನಾಗ ಇದು ಇದಿಲ್ಲ. ಆದರೂ ಮಾಡೋ ಕೆಲಸಗಳನ್ನು ಮಾಡಾಕ ತಾವು ಮೊನ್ನೆ ಬಂದು ಹೇಳಿದ ಕ್ಷಣವಾಗಿ ಟ್ಯಾಂಕರ್ ಮುಖಾಂತರ ಬಂದು ಟ್ಯಾಂಕರ್ ನೀರು ಕಳಿಸಿದ್ರೆ ಇಲ್ಲ ಬಂದಿಲ್ಲ ನಿಮ್ ಸಮಸ್ಯೆನ ಭಾಷೆ ಹೇಳಿನಿ ಸರ್. ನಾವು ಆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು 3 ಮೆಂಬರ್ಗಳು ಇಲ್ಲಿ ಬಂದ್ವಿ ಸರ್. ಬಂದಿಂದ ಸುಮಾರು ಏನಿಲ್ಲ ಅಂದ್ರೆ 5 ವರ್ಷ 3 ಸಲ ಮೀಟಿಂಗ್ ತಗೊಂಡಾರ ಸರ್. ಪೂರ್ಣ ಆಗಲಾರ್ದಂಗ ನೋಡಿಕೆ ವ್ಯಕ್ತಿ ಅಲ್ಲಿ ಅದಾರ ಸರ್. ಹಿಂಗಾಗಿ ಜನರಿಗೆ ಏನ್ ಹೇಳ್ಬೇಕಂತ ನಮ್ಗೆ ಕೇಳ್ಯಾರ. ಈಗ ಯಾವುದೇ ಇರಲಿ ಅದು ನಿಮ್ಮ ಪಂಚಾಯತ್ ವ್ಯಾಪ್ತಿ ಬಿಟ್ಟು ನಾವು ಮಾಡುವ ಕೆಲಸ ಕಾರ್ಯಗಳಿಗೆ ಈಗ ನಾವು ಮಾಡುವಂತ ಕೆಲಸ ಕಾರ್ಯಗಳಿಗೆ ಮಾಡ್ತೀವಿ. ಲೇಔಟ್ ಇಂದ ಸರ್ಕಾರ ಬರ್ತೇನೆ ಅಂದ್ರಲ್ಲ ಸರ್ಕಾರ ಬಂದ್ರೆ ಗ್ರಾಮ ಪಂಚಾಯತ್ಗೆ ಬರುತ್ತೆ, ನಿಮಗೆ ನಮ್ಮ ಇದಕ್ಕೆ ಬರೋದಿಲ್ಲ. ಏನು ಲಿಮ್ಸೂರು ವ್ಯಾಪ್ತಿಗೆ ಬರೋದಿಲ್ಲ, ಏನು ಬಂದ್ರೆ ಗ್ರಾಮ ಪಂಚಾಯತ್ ಬರ್ತ ಆ ಗ್ರಾಮ ಪಂಚಾಯತ್ ಒಳಗೆ ನಿಮಗೆ ಬರ್ತಾ ಎರಡು ದುಡ್ಡು ಬರ್ತಾ ಬಾಂಡ್ ಈಗ 25ಕ್ಕೆ CS ಮತ್ತು ನಮ್ಮ ತಾಲೂಕು ಪಂಚಾಯತ್ ಅಧಿಕಾರಿ ನಾನು ಮೀಟಿಂಗ್ ತಗೊಂಡು ಎಲ್ಲ ಊರಿನ ಪಿಡಿಒಗಳನ್ನು ಕರೆದು ಗೋಕಾಕ್ ಮತಕ್ಷೇತ್ರದ ಅಭ್ಯರ್ಥಿ ಅಶೋಕ್ ಪೂಜಾರಿ ಅವರಿಗೆ ಪ್ರೋತ್ಸಾಹ ನೀಡಲು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪ್ರೋತ್ಸಾಹಿಸಿದ್ದಾರೆ. ಸೋನಾಲ್ಕರ್, MH ಕೋನರೆಡ್ಡಿ, ಅಶೋಕ್ ಪೂಜಾರಿ, ದಸ್ತಗೀರ್ ಪೈಲ್ವಾನ್, ಇನ್ನು ಹಲವಾರು ಗಣ್ಯಮಾನ್ಯರು ಭಾಗವಹಿಸಿದ್ರು. ಬಸವೇಶ್ವರ ಸರ್ಕಲ್ ನಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದ್ರು. ಈ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಅಶೋಕ ಪೂಜಾರಿ ಅವರಿಗೆ JDS ಟಿಕೆಟ್ ಕೊಡುವ ಮುಖಾಂತರ ಪ್ರೋತ್ಸಾಹಿಸಿ ಮತ್ತು ಈ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಅಶೋಕ್ ಪೂಜಾರಿ ಅವರಿಗೆ ಮತ ನೀಡಿ ಹೊಸ ಸರ್ಕಾರವನ್ನು ನಿರ್ಮಿಸುವಂತೆ ಜನರಿಗೆ ತಿಳಿಸಿದ್ರು. JDS ಪಕ್ಷವನ್ನು ಆರಿಸಿ ತರುವಂತೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ನಿಮ್ಮ ಮೇಲೆ ನನಗೆ ಎಲ್ಲಾ ಕಾಲದಲ್ಲೂ ಒಂದು ವಿಶೇಷವಾದಂತಹ ಪ್ರೀತಿ ಮಮತೆಯನ್ನ ನಾನೇನು ಹೊಂದಿದ್ದೇನೆ, ನಿಮ್ಮ ಆಶೀರ್ವಾದವನ್ನು ಬೇಡಲಿಕ್ಕೆ ಬಂದಿದ್ದೇನೆ. ನಿಮ್ಮ ಆಶೀರ್ವಾದ ನಮ್ಮ ಪೂಜಾರರ ಮೇಲೆ ಅಶೋಕ್ ಪೂಜಾರರ ಮೇಲೆ ನೀಡತಕ್ಕಂಥ ಮುಖಾಂತರ ಆಶೀರ್ವದಿಸಿರಿ ಅಂತಕ್ಕಂಥ ನಂಬಿಕೆಯಿಂದ ಇವತ್ತು ನಾನು ಅವರ ಮೇಲೆ ಒತ್ತಾಯ ಹಾಕಿ ನೀವು ಚುನಾವಣೆ ನಿಲ್ಲೇಬೇಕು, ಈ ಬಾರಿ ಜನತೆ ನಿಮ್ಮನ್ನ ಆಶೀರ್ವದಿಸ್ತಾರೆ ಸಂಪೂರ್ಣ ಅಶೋಕ ಪೂಜಾರಿ ಅವರಿಗೆ. ಇವತ್ತಿನ
ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಅಶೋಕ್ ಪೂಜಾರಿ ಅವರು ನಾಮಪತ್ರವನ್ನು ಸಲ್ಲಿಸತಕ್ಕಂತಹ ಸಮಯದಲ್ಲಿ ನಾನು ಸಹ ಬರಬೇಕಾದಂತಹ ಒಂದು ಸಮಯವನ್ನು ನಿಗದಿ ಮಾಡಿದ್ದೆ. ಆದರೆ ಆ ಭಾಗದ ನಾಲ್ಕು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಗೆ ಹೋಗಬೇಕಾದಂತಹ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಬರ್ತಕ್ಕಂಥದ್ದು ತಡವಾಗಿ ಬರಲಿಕ್ಕೆ ನನಗೆ ಸಮಯದ ಅಭಾವದಿಂದ ಈ ಒಂದು ಅಚಾತುರ್ಯ ಏನಾಗಿದೆ. ಒಂದು ನಿಮ್ಮೆಲ್ಲರಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ತಾಲೂಕಿನ ಈ ಒಂದು ಉಪಚುನಾವಣೆ ಏನಿದೆ ಇದು ಈ ತಾಲೂಕಿನ ವಿಧಾನಸಭಾ ಸದಸ್ಯರು ಯಾವ ಒಂದು ಕಳೆದ 14 ತಿಂಗಳು ಮಂತ್ರಿಗಳಾಗೂ ಸಹ ಈ ತಾಲೂಕಿನ ಕಡೆಗಣಿಸಿ ತಾಲೂಕಿನ ಜನತೆಯ ಕಷ್ಟ ಸುಖಗಳಿಗೆ ಸ್ಪಂದಿಸದೆ ಇಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ರಾಜೀನಾಮೆ ನೀಡುವಂತೆ ಸಚಿವ ಶ್ರೀರಾಮುಲು ಸವಾಲು ವಿಚಾರ, ಸ್ವಾರ್ಥಕ್ಕೆ ಮಾತನಾಡುವವರಿಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ, ಪಾಪ ಅವರು ನನ್ನ ಮೇಲೆ ಸೋತಿದ್ದಾರೆ, ಅದಕ್ಕೆ ಈ ರೀತಿ ಮಾತನಾಡುತ್ತಿದ್ದಾರೆಂದು ಶ್ರೀರಾಮುಲು ಹತಾಶರಾಗಿದ್ದಾರೆ ಎಂದು ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ. ರಾಜೀನಾಮೆ ನೀಡುವಂತೆ ಸಚಿವ ಶ್ರೀರಾಮುಲು ಸವಾಲು ವಿಚಾರ, ಸ್ವಾರ್ಥಕ್ಕೆ ಮಾತನಾಡುವವರಿಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ, ಪಾಪ ಅವರು ನನ್ನ ಮೇಲೆ ಸೋತಿದ್ದಾರೆ, ಅದಕ್ಕೆ ಈ ರೀತಿ ಮಾತನಾಡುತ್ತಾರೆ. ಶ್ರೀರಾಮುಲು ಹತಾಶರಾಗಿದ್ದಾರೆ, ಅವರಿಗೆ ಮಾನ ಮರ್ಯಾದೆ ಇದ್ರೆ ಆಗಲೇ ರಾಜೀನಾಮೆ ಕೊಡಬೇಕಿತ್ತು. ಡಿಸಿಎಂ ಮಾಡುತ್ತೇವೆ ಅಂತ ಪ್ರಚಾರ ಮಾಡಿದ್ದಾರಾ ಕೊಟ್ರಾ? ಎಂಎಲ್ಎ ಅಲ್ಲದವರಿಗೆ ಡಿಸಿಎಂ ಕೊಟ್ಟಿದ್ದಾರೆ. ಎಷ್ಟಿಗೆ 7% ಮೀಸಲಾತಿ ನೀಡದಿದ್ದರೆ ರಾಜೀನಾಮೆ ಕೊಡುತ್ತೇನೆ ಅಂದಿದ್ರು, ಒಂದು ನಿಮಿಷ ಇರಲ್ಲ ಅಂದ್ರು. ಏನಾಯ್ತು, ಪಾಪ ಶ್ರೀರಾಮುಲು ಬಗ್ಗೆ ಏನು ಮಾತನಾಡುವುದು? ಸ್ವಾರ್ಥ ಮಾಡುವವರೆಲ್ಲ ಒಂದು ಕಡೆ ಸೇರಿಕೊಂಡಿದ್ದಾರೆ, ಮೌಲ್ಯ ಸಿದ್ಧಾಂತ ಏನೂ ಇಲ್ಲ, ಇವರ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡುವುದಿಲ್ಲ. ಬಿಜೆಪಿ ಜೆಡಿಎಸ್ ನಿಂದ ಮತದಾರರಿಗೆ ಹಣ ಹಂಚಿಕೆ ಆರೋಪ, ಬಿಜೆಪಿ ಜೆಡಿಎಸ್ ಪರ ಜನ ಇಲ್ಲ, ದುಡ್ಡಿನ ಮೂಲಕ ಚುನಾವಣೆ ಗೆಲ್ಲಲು ಮುಂದಾಗಿದ್ದಾರೆ. 30,000 ಸೀರೆ ಸಿಕ್ಕಿತ್ತು ಯಾರದು, ಅದು ಯಾರ ದುಡ್ಡು, ಎಲ್ಲಿಂದ ಬಂತು, ಇದು ಅಕ್ರಮ ಅಲ್ವಾ, ಕಾನೂನಿನಲ್ಲಿ ಸೀರೆ ಹಂಚುವುದಕ್ಕೆ ಅವಕಾಶ ಇದೆಯಾ, ಸರ್ಕಾರದಲ್ಲಿ ಇದ್ದುಕೊಂಡು ಅಕ್ರಮ ಮಾಡುತ್ತಾರೆ, ಇವರಿಗೆ ಯಾವ ನೈತಿಕತೆ ಇದೆ, ಯಡಿಯೂರಪ್ಪ ಸಿಎಂ ಆಗಿ ಮುಂದುವರಿಯಲು ಯಾವ ನೈತಿಕತೆ ಇದೆ, ಅವರು ಚುನಾವಣಾ ಕಣದಲ್ಲಿರಲು ಅರ್ಹರ? ಯಜ್ಞೇಶ್ವರ್ ಫೋಟೋ, ಬಿಜೆಪಿ ಅವರ ಫೋಟೋ, ವಿಶ್ವನಾಥ್ ಫೋಟೋ ಇದೆ, ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು, ಯಾರ ಫೋಟೋ ಇದೆ ಎಲ್ಲರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಒತ್ತಾಯಿಸಿದ್ರು. ಕಲಬುರಗಿಯಿಂದ ಹೈದರಾಬಾದ್ಗೆ ತೆರಳುವ ಇಂಟರ್ಸಿಟಿ ಮತ್ತು ವಿಶಾಖಪಟ್ಟಣಂ ತೆರಳುವ ಎಲ್ಡಿಟಿ ರೈಲು ನಿಲ್ಲಿಸುವಂತೆ ರಾಮಚಂದ್ರ ಗುದ್ದೇದಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಅತಿ ಹೆಚ್ಚು ಕಾರ್ಖಾನೆ ಹೊಂದಿರುವ ತಾಲೂಕಿನ ಕೇಂದ್ರ ಸ್ಥಾನದಿಂದ ಹಾದು ಹೋಗುವ ಎಲ್ಟಿಟಿ ಕಲಬುರಗಿ ಹೈದರಾಬಾದ್ ಇಂಟರ್ಸಿಟಿ ರೈಲುಗಳನ್ನು ನಿಲ್ಲಿಸಬೇಕೆಂದು ಸಾಕಷ್ಟು ಬಾರಿ ಮನವಿಗಳು. ದಿನಾಂಕ 18/1/2019 ಬಸವರಾಜ್ ಪಾಟೀಲ್ ರಾಜ್ಯಸಭೆ ಮಾಜಿ ಸದಸ್ಯರಿಗೆ, ದಿನಾಂಕ 30/11/2019 ದಕ್ಷಿಣ ರೈಲ್ವೆ ವಿಭಾಗೀಯ ಡಿಆರ್ಎಂ ಆದ, ದಿನಾಂಕ 11/6/2019 ಸೇಡಂ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ರವರ ಮುಖಾಂತರ, ರೈಲ್ವೆ ರಾಜ್ಯ ಖಾತೆ ಸಚಿವರಾದ ಸುರೇಶ್ ಅಂಗಡಿ ಅವರಿಗೆ ನಮ್ಮ ಸೇಡಂ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರವರ ಮುಖಾಂತರ, ದಿನಾಂಕ 7/10/2019 ಲೋಕಸಭೆ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಸರ್ ಅವರಿಗೆ ಸಲ್ಲಿಕೆ, 31/9/2019 ದಕ್ಷಿಣ ಮಧ್ಯ ರೈಲ್ವೆ ವಿಭಾಗೀಯ ಅಧಿಕಾರಿಗಳಿಗೆ ಖುದ್ದಾಗಿ ಸಿಕಿಂದ್ರಾಬಾದ್ ಕಚೇರಿಗೆ ತೆರಳಿ ಮನವಿ ಕೊಟ್ಟರು, ಸ್ಪಂದಿಸುತ್ತಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣ ಸೇಡಂ, ಸರಿಸುಮಾರು 1,000 ಅಧಿಕ ಜನ ನಿತ್ಯ ವ್ಯಾಪಾರಕ್ಕಾಗಿ ಹೈದರಾಬಾದ್ಗೆ ಪ್ರಯಾಣಿಸುತ್ತಾರೆ, ಸುಮಾರು 3-4 ಕಾರ್ಖಾನೆ ತಾಲೂಕಿನಲ್ಲಿ ಇರುವುದರಿಂದ ಹೊರ ರಾಜ್ಯದ ಕಾರ್ಮಿಕರು ಪ್ರಯಾಣಿಸುತ್ತಾರೆ, ಆದರೆ ಮಧ್ಯಾಹ್ನದ ನಂತರ ಹೈದರಾಬಾದ್ಗೆ ತೆರಳಲು ಯಾವುದೇ ರೀತಿಯ ರೈಲುಗಳು ಇಲ್ಲ, ಮನವಿಗಳಿಗೆ ಸ್ಪಂದಿಸುತ್ತಿಲ್ಲ, ಆದ ಕಾರಣ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು. ಡಿಆರ್ಎಂ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ, ಮುಂದೆ ಇದೇ ರೀತಿ ಆದರೆ ಯಾವುದೇ ರೀತಿಯ ರೈಲು ವಾಹನಗಳನ್ನು ಸೇಡಂ ರೈಲು ನಿಲ್ದಾಣದಿಂದ ತೆರಳಲು ಬಿಡುವುದಿಲ್ಲ ಎಂದರು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695.
9448244695, ಅನದರ್ ನಂಬರ್ 9482302695. ಕುರಿತು ಸಂಕ್ಷಿಪ್ತ ಮಾಹಿತಿ ಉಳ್ಳ ಕರಪತ್ರಗಳನ್ನು ಅಂದು ಸಾರ್ವಜನಿಕರಿಗೆ ಹಂಚಿಕೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗೆ ಶರತ್ ಬಿ ಅವರಿಗೆ ಸೂಚನೆ ನೀಡಿದರು. ರೈತನೇ ದೇಶದ ಬೆನ್ನೆಲುಬು, ರೈತ ದೇಶದ ಸಂಪತ್ತು, ಜೈ ಜವಾನ್ ಜೈ ಕಿಸಾನ್ ಎಂದು ಕೇವಲ ಭಾಷಣಗಳಲ್ಲಿ ಗಾದೆಯ ಮಾತಾಗಿದೆ ಹೊರತು ಇಂದಿನ ರೈತರ ನಿಜವಾದ ಪರಿಸ್ಥಿತಿ ವರುಣನ ಕೈಯಲ್ಲಿ ಸಿಲುಕಿ ತುಂಬಾ ಸಾಫು ನೋವು ಅನುಭವಿಸಿದ್ರು. ಕಿಂಚಿತ್ತು ಇತ್ತ ಕಡೆ ಗಮನ ಕೊಡದೆ ಅಧಿಕಾರಿಗಳ ವಿರುದ್ಧ ರೈತರು ಬೇಸರ ವ್ಯಕ್ತಪಡಿಸಿದರು. ಎಲ್ಲಿ ಎಂದಿರಾ ಈ ವರದಿ ನೋಡಿ. ಹೌದು, ಗದಗ ಜಿಲ್ಲೆಯ ಸೊರಟೂರು ಗ್ರಾಮದಲ್ಲಿ ಕೃಷಿಯನ್ನ ನಂಬಿ ಜೀವನ ಸಾಗಿಸುತ್ತಾ ತಮ್ಮ ಕೃಷಿ ಚಟುವಟಿಕೆ ಅನುಕೂಲವಾಗುವ ದನಕರುಗಳನ್ನು ಸಾಕಿ ಸಲಹುತ್ತಾ ಬದುಕಿನ ಬಂಡಿಯನ್ನು ನಡೆಸುತ್ತಾರೆ. ಹೀಗಿರುವಾಗ ಸುಮಾರು 5 ವರ್ಷಗಳಿಂದ ಮಳೆ ಇಲ್ಲದೆ ರೈತರ ಬೆಳೆಯನ್ನ ಬೆಳೆಯಲು ಸಾಧ್ಯವಾಗದೆ ಸಾಕಷ್ಟು ತೊಂದರೆಯನ್ನ ಅನುಭವಿಸಿದ್ರು. ಪ್ರಸ್ತುತ ವರ್ಷದ ಮುಂಗಾರು ಬಿತ್ತನೆ ಮಾಡಿ ಉತ್ತಮ ಬೆಳೆ ಬೆಳೆದು ಸಾಲ ಸೂಲಗಳನ್ನು ತೀರಿಸುವ ನಿರೀಕ್ಷೆ ಹೊಂದಿದ ರೈತ ಅತಿಯಾದ ಮಳೆಯಿಂದ ಬೆಳೆದ ಬೆಳೆ ಎಲ್ಲವೂ ನೀರು ಪಾಲಾಗಿ ಹೋಯಿತು. ಹಿಂಗಾರು ಬಿತ್ತನೆ ಮಾಡಿ ಒಂದಿಷ್ಟು ಜೀವನೋಪಾಯಕ್ಕೆ ಬೆಳೆ ಬೆಳೆದರಾಯಿತು ಎಂದುಕೊಂಡ ರೈತನಿಗೆ ಬಿಡದೆ ಸುರಿದ ಮಳೆಯಿಂದ ಹೊಲ ಗದ್ದೆಗಳು ಸಂಪೂರ್ಣ ಜಲಾವೃತಗೊಂಡು ಉಳುಮೆಗೆ ಯೋಗ್ಯವಿಲ್ಲದಂತಾಗಿ ರೈತರನ್ನ ಮತ್ತಷ್ಟು ಚಿಂತೆಗೆಡೆ ಮಾಡಿಕೊಟ್ಟಿದೆ. ಸೊರಟೂರು ಗ್ರಾಮದ ಮಾಣಿಕಪ್ಪ ಮಲ್ಲಾಡದ ಸಿರಾಜ್ ಅಳವತ್ತಿ ಇವರ ಹೊಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ತುಂಬಿ ಹರಿಯುತ್ತಿದ್ದು ಇನ್ನು ಸುಮಾರು 5-6 ತಿಂಗಳವರೆಗೆ ಭೂಮಿ ಉಳುಮೆಗೆ ಯೋಗ್ಯ ಇಲ್ಲದಂತಾಗಿದೆ. ಬೀಜ ಗೊಬ್ಬರ ಆಳು ಹೋಳು ಎಂದು ಸಾಕಷ್ಟು ಪ್ರಮಾಣದಲ್ಲಿ ಸಾಲ ಮಾಡಿ ಭೂಮಿಗೆ ಬೀಜ ಹಾಕಿದರೆ ಬೆಳೆದ ಬೆಳೆ ರೈತನ ಕೈಗೆ ಸಿಗದೆ ಇರುವುದರಿಂದ ಸಾಲದ ಹೊರೆ ಹೆಚ್ಚುತ್ತಿದ್ದು ಮಕ್ಕಳು ದನಕರುಗಳನ್ನ ಸಾಕುವುದಾದರೂ ಹೇಗೆ ಎಂದು ತಮ್ಮ ಅಳಲನ್ನ ವ್ಯಕ್ತಪಡಿಸುತ್ತಾರೆ. ಇಂತಹ ಪರಿಸ್ಥಿತಿ ಗ್ರಾಮದಲ್ಲಿ ಇದ್ದರೂ ಯಾವುದೇ ಒಬ್ಬ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇತ್ತ ಕಡೆ ಗಮನ ಕೊಡದೇ ಇರುವುದು ರೈತರಿಗೆ ಮತ್ತಷ್ಟು ನೋವನ್ನುಂಟು ಮಾಡಿದೆ. ಇಷ್ಟೊಂದು ಸಮಸ್ಯೆಗಳು ಇದ್ದರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ. ಸುಮಾರು ಸತತವಾಗಿ ಬರಗಾಲದಾಗ ತತ್ತರಿಸಿದ ರೈತರು ನಾವು 5-6 ವರ್ಷವರೆಗೂ ಇಲ್ಲಿ ಮಳೆ ಇಲ್ಲದ ಬೆಳೆ ಕಂಡಿದ್ದಿಲ್ಲ ನಾವು. ಈ ವರ್ಷ ಮಳೆ ಆಗಿ ಹೆಚ್ಚಿನ ಒಂದು ಪೀಕ್ ತಗೊಂಡು ಒಂದು ನಿರೀಕ್ಷೆ ಮೇಲೆ ಬಿತ್ತನೆ ಮಾಡಿದ್ವಿ. ಬಿತ್ತನೆ ಆದಮೇಲೆ ಅತಿವೃಷ್ಟಿ ಮಳೆ ಆಗಿ ಮುಂಗಾರಿ ಬೆಳೆನೂ ನಮ್ಮದು ಸಂಪೂರ್ಣ ನೀರಿನಲ್ಲಿ ನಿಂತು ಹಾಳಾಗಿ ಹೋದವು, ಯಾವೂ ತಗೊಳಕಾಗಲಿಲ್ಲ. ಈಗ ಅಲ್ಪ ಸ್ವಲ್ಪ ಬೆಳೆ ನಿಂತವು, ಅವು ಕೂಡ ಸುಮಾರಿಗೆ ಮಳೆ ಬಂದಾಗಿ 20-30 ದಿನ ಆಯಿತು. ಆ ನೀರು ಭೂಮಿಯೊಳಗೆ ನೀರಿನ ಅಂತರ್ಜಲ ಹೆಚ್ಚಾಗಿ ಉಕ್ಕಿ ಆ ನೀರು ಕೂಡ ಹೋಗಲು ದಿನನಿತ್ಯ ಹರಿತೈತಿ. ಅಲ್ಲಿ ಬೆಳೆದಂಥ ಬೆಳೆ ಹೆಚ್ಚು ಮಳೆ ಗಾಳಿ ಬಿಟ್ಟು ಹೊತ್ತಿನಾಗ ಅದ್ರಾಗ ಬಿದ್ದು ಅದು ಎಲ್ಲ ಸಂಪೂರ್ಣ ಮಳೆ ಕೈಗೈತಿ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಈ ನಮ್ಮ ರೈತರ ಅಳಲನ್ನು ನೀವು ಗಮನಿಸ್ತೀರಿ ಅಂತೇಳಿ ನಾವು ಭಾವಿಸಿದ್ದೇವೆ. ದಯವಿಟ್ಟು ಬಂದು ಸುಮಾರು ಈ ಕ್ಷೇತ್ರದ ಸೊಡ್ರು ಗ್ರಾಮದಾಗ ಈ ಕ್ಷೇತ್ರದೊಳಗೆ ಈ ಒಂದು ತಗ್ಗು ಪ್ರದೇಶ ಆದ್ದರಿಂದ 15-20 ಕೂರಿಗೆ ಆಸ್ತಿ ರೈತರು ಸಂಕಷ್ಟಕ್ಕೀಡಾಗ್ಯಾರ. ಸಂಬಂಧಪಟ್ಟಂಥ ಅಧಿಕಾರಿಗಳಿರಲಿ, ಜಿಲ್ಲಾ ಆಡಳಿತ ಇರಲಿ, ತಾಲೂಕು ಆಡಳಿತ ಇರಲಿ, ಸರ್ಕಾರ ಇರಲಿ, ದಯವಿಟ್ಟು ಈ ರೈತನ ಗೋಳನ್ನು ಗಣನೆಗೆ ತೆಗೆದುಕೊಳ್ತೀರಿ ಅಂತೇಳಿ ಈ ಒಂದು ಪತ್ರಿಕಾ ವರದಿಗಾರ ಮುಂದೆ ನಮ್ಮ ಅಳಲನ್ನು ತೋಡ್ಕೊಂತೀವಿ. ದಯವಿಟ್ಟು ಬನ್ನಿ, ನೋಡಿ, ನಿಮಗೆ ಸಾಧ್ಯ ಆದ ಪರಿಹಾರ ಕೊಡಿ, ಇಲ್ಲಾದರೆ ನಮಗೆ ತಮ್ಮ ಮುಖ ಆದರೂ ತೋರಿಸಿ ಹೋಗ್ರಿ, ನಮಗೆ ಎಷ್ಟೋ ನೆಮ್ಮದಿ ಆಗುತ್ತಾ. ಮುಂದೆ ಈ ವರ್ಷಕ್ಕೆ ಬಿತ್ತನೆ ಆಗಲ್ಲ, ಇವೆಲ್ಲ ಬೆಳೆ ಮುಂದಿನ ವರ್ಷಕ್ಕೆ ನಾವು ಬಿತ್ತನೆ ಮಾಡ್ಕೋಬೇಕು. ನಮ್ಮ ಜೀವನ ಸಾಗಿಸೋದು, ನಮ್ಮ ಮಕ್ಕಳ ಕುಟುಂಬವನ್ನು ಸಾಗಿಸೋದು, ನಮ್ಮ ದನ ಕರುಗಳ ಬದುಕಿಸೋದು ಕಷ್ಟ ಆಗೈತೆ ಅಂತೇಳಿ ತಮ್ಮಲ್ಲಿ ನಮ್ರ ವಿನಂತಿ ಮಾಡಿಕೊಳ್ಳಿ. ಲಿಂಗಸುಗೂರು ಪಟ್ಟಣದ ಕಾಳಾಪುರ ಗ್ರಾಮ ಪಂಚಾಯತಿ ಯಲಗಲದಿನ್ನಿ ಗ್ರಾಮಕ್ಕೆ ಸೌಕರ್ಯಕ್ಕೆ ಜೈ ಕರ್ನಾಟಕ ಕಾರ್ಯಕರ್ತರು ಶಾಸಕರಿಗೆ ಆಗ್ರಹಿಸಿದರು. ಶಾಸಕರ ಕಾರಿಗೆ ಅಡ್ಡ ಬಂದು ಘೋಷಣೆ ಕೂಗಿದ್ರು. ಶಾಸಕ ಡಿಎಸ್ ಹೊಲಗೆರೆ ಕಾರು ಹಿಡಿದು ಮನವಿ ಪತ್ರವನ್ನ ತೆಗೆದುಕೊಂಡ್ರು. ಗ್ರಾಮಕ್ಕೆ 30 ವರ್ಷ ಕಳೆದರೂ ಯಾವುದೇ ಸೌಲಭ್ಯಗಳು ಸಿಗದೆ ಪರದಾಟ ನಡೆಯುತ್ತಿದೆ. ಇತ್ತೀಚೆಗೆ ವಾಂತಿ ಭೇದಿಯಾಗಿ 3 ಜನರು ಮರಣ ಹೊಂದಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಕುಡಿಯುವ ನೀರು ಕಲುಷಿತಗೊಂಡಿದೆ, ಶುದ್ಧೀಕರಣ ನೀರು ನೀಡಬೇಕು. ಗ್ರಾಮದಲ್ಲಿ ರಸ್ತೆ, ಚರಂಡಿ, ಬೀದಿ ದೀಪಗಳು, ಶೌಚಾಲಯ, ನೀರು ಇಲ್ಲದೆ ದುರ್ವಾಸನೆ ಗ್ರಾಮವಾಗಿದೆ. ಪಿಡಿಒ ಗುರುಸಿದ್ದಪ್ಪ ಜಾತಿವಾದಿಯಾಗಿದ್ದಾರೆ. ಹಣದ ಆಸೆಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬೇಕಾದ ಹಾಗೆ ಖಾತಾ ನಕಲು ನೀಡುತ್ತಿದ್ದಾರೆ. ಸಾರ್ವಜನಿಕ ಮಲಮೂತ್ರ ವಿಸರ್ಜನೆ, ಹೈಟೆಕ್ ಶೌಚಾಲಯ ನಿರ್ಮಿಸಬೇಕು. ಶುದ್ಧ ಕುಡಿಯುವ ನೀರು, ಚರಂಡಿ, ರಸ್ತೆ, ಉದ್ಯಾನವನಗಳು, ರುದ್ರಭೂಮಿ 10 ದಿನಗಳ ಒಳಗಾಗಿ ಒದಗಿಸಬೇಕು. ಪ್ರತಿಭಟನಾಕಾರರ ಸಮಸ್ಯೆಗಳನ್ನು ಆಲಿಸಿ ಕುಡಿಯುವ ನೀರಿಗೆ ಪುರಸಭೆ ಮುಖ್ಯಾಧಿಕಾರಿಗೆ ಫೋನ್ ಮಾಡಿ ಮಾತನಾಡಿ ನೀರು ಸರಬರಾಜು ಮಾಡುವಂತೆ ಹೇಳಿದರು. ನಂತರ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ನಾನು ಕೈಲಾದಷ್ಟು ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಜಯ ಕರ್ನಾಟಕ ಕಾರ್ಯಕರ್ತರು ಕೂಡಲೇ ಬಗೆಹರಿಸಲು ಆಗ್ರಹಿಸಿದರು. ನಿತ್ಯದ ಮೂಲಭೂತ ಸೌಕರ್ಯ ವಿಪರೀತ ಅತ್ಯವಸ್ಥೆ ಐತೆ. ಒಂದೇ ತಿಂಗಳಲ್ಲಿ 3 ಜನರು ಇವತ್ತು ಸಾವನ್ನು ಒಪ್ಪಿದ್ದು ಎಲ್ಲದ ದಿನಾಗ ಇತಿಹಾಸ ಹೆಚ್ಚಿರೋದ್ರಿಂದ ಅತ್ಯವಸ್ಥೆ ಆದಕ್ಕೆ ಮಲಬದ್ಧತೆ ಅತಿ ಕಳಿಸಿ ಇವತ್ತು 3 ಜನರು ಇವತ್ತು ಸಾವನ್ನು ಒಪ್ಪಿದ್ದಾರೆ. ಮೂಲಭೂತ ಸೌಕರ್ಯ ಇಲ್ಲದಕ್ಕೆ ಕುಡಿಯುವ ನೀರು, ಯೋಗ್ಯವಾದ ಕುಡಿಯುವ ನೀರು ಇಲ್ಲದಕ್ಕೆ. ಆನಂತರ ಯಲಗಲ್ ದಿನ್ನಿ ಗ್ರಾಮ ಸುಮಾರು 32 ಲೇಔಟ್ಗಳು ಅದಾವ, 4,000 ಪ್ಲಾಟ್ ಅದಾವ ರೀ. ಹೆಚ್ಚಿನ ಅನುದಾನ ಪಂಚಾಯತಿಗೆ ಹೆಚ್ಚಿನ ಅನುದಾನ ಹೋಗ್ತಾ ನಮ್ಮ ತಾಲೂಕಿನಲ್ಲಿ ಫಸ್ಟ್ ಪಂಚಾಯತಿ ಅನುದಾನ ಹೋಗೋದು ಸರ್ಕಾರಕ್ಕೆ ಹೋಗೋದಂತಂದ್ರೆ ಸಂಶಯನೇ ಇಲ್ಲ. ಇಷ್ಟೆಲ್ಲ ಮೂಲಭೂತ ಇಷ್ಟೆಲ್ಲ ಅನುದಾನ
ಸರ್ಕಾರಕ್ಕೆ ಹೋದ್ರನ್ನ ಸರ್ಕಾರ ಎಲ್ಗಲ್ದಿನ ಗ್ರಾಮಕ್ಕೆ ಯಾವುದು ವಿಚಾರ ರೆಡಿ ಇಲ್ಲ ಇವತ್ತ. ಹಿಂಗಾಯ್ತು ಎಲ್ಗಲ್ದಿನ ಗ್ರಾಮಸ್ಥರು ಎಲ್ಗಲ್ದಿನಲ್ಲಿ ಇರ್ಬೇಕು ಏನು ಈ ತಾಲೂಕು ಬಿಟ್ಟು ಬೇರೆ ಕಡೆ ಹೋಗ್ಬೇಕಂತ ಏನು ತಿಳಿದಂಗ ಎಲ್ಗಲ್ದಿನ ಗ್ರಾಮಸ್ಥರಿಗೆ ಆಗೈತೆ ಸುಮಾರು ಏನಿಲ್ಲ ಅಂತಂದ್ರೆ ಒಂದೇದ್ದು ಎರಡನೇದು ಏನಪ್ಪ ಅಂದ್ರೆ ಅದು ಮುನ್ಸಿಪಾಲ್ಟಿಗೆ ವ್ಯಾಪ್ತಿ ಬರಲಾರ್ದಾಗ ನೀವು ಗ್ರಾಮ ಪಂಚಾಯತ್ ಮೆಂಬರ್ ಇದ್ದೀರಿ, ನಿಮ್ಮ ಕೈ ಆಡಳಿತ ಇತ್ತು, ನೀವು ಆಡಳಿತ ಮಾಡೋರು, ನೀವೇ ಅಧ್ಯಕ್ಷ ಇದ್ದೀರಿ, ಇದ್ರ ಇಟ್ಕೊಂಡು ಮಾಡೋದ ಮೂಲಭೂತ ಸೌಕರ್ಯ ಒದಗಿಸೋದು ತಾಲೂಕು ಇದು ಗ್ರಾಮ ಪಂಚಾಯತ್. ಆ ಗ್ರಾಮ ಪಂಚಾಯತ್ ತಾವು ಅಧ್ಯಕ್ಷ ತಾವು ಇದಾಯ್ತೀರಿ, ನಾವು ಮೆಂಬರ್ ಇಟ್ಕೊಂಡು ತಾವೇ ಮೂಲಭೂತ ಕೇಳ್ತೀರಿ ಅನ್ನೋತ್ನಾಗ ಇದು ಇದಿಲ್ಲ. ಆದರೂ ಮಾಡೋ ಕೆಲಸಗಳನ್ನು ಮಾಡಾಕ ಅವ್ ಮೊನ್ನೆ ಬಂದು ಹೇಳ್ತೀವಿ, ಕ್ಷಣವಾಗಿ ಟ್ಯಾಂಕರ್ ಮುಖಾಂತರ ಬಂದು ಟ್ಯಾಂಕರ್ ನೀರು ಕಳಿಸಿದ್ರೆ ಇಲ್ಲ ಬಂದಿಲ್ಲ ನಿಮ್ ಸಮಸ್ಯೆ ಬಹಳ ಸಲ ಹೇಳಿದ್ ಸರ್. ನಾವು ಆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮೂರು ಮೆಂಬರ್ಗಳು ಇಲ್ಲಿ ಬಂದ್ವಿ ಸರ್. ಬಂದಿಂದ ಸುಮಾರು ಏನಿಲ್ಲ ಅಂದ್ರೆ 5 ವರ್ಷ 3 ಸಲ ಮೀಟಿಂಗ್ ತಗೊಂಡ ಸರ್, ಪೂರ್ಣ ಆಗಲಾರ್ದಂಗ ನೋಡಿಕೊಂಡ ವ್ಯಕ್ತಿ ಅಲ್ಲಿ ಅದರ ಸರ್. ಹಿಂಗಾಗಿ ಜನರಿಗೆ ಏನ್ ಹೇಳ್ಬೇಕಂತ ನಮ್ಗೆ ಕೇಳ್ಯಾರ. ಈಗ ಯಾವ್ದೇ ಇರಲಿ ಅದು ನಿಮ್ಮ ಪಂಚಾಯತ್ ವ್ಯಾಪ್ತಿ ಬಿಟ್ಟು ನಾವು ಮಾಡುವ ಕೆಲಸ ಕಾರ್ಯಗಳಿಗೆ ಈಗ ನಾವು ಮಾಡುವಂತ ಕೆಲಸ ಕಾರ್ಯಗಳಿಗೆ ಮಾಡ್ತೀವಿ. ಲೇಬೆಟ್ ಇಂದ ಸರ್ಕಾರ ಬರ್ತೇ ಅಂದ್ರಲ್ಲ, ಸರ್ಕಾರ ಬಂದ್ರೆ ಗ್ರಾಮ ಪಂಚಾಯತ್ಗೆ ಬರ್ತದೆ, ನಿಮಗೆ ನಮ್ಮ ಇದಕ್ಕೆ ಬರೋದಿಲ್ಲ, ಏನೋ ಲಿಮ್ಸೂರು ವ್ಯಾಪ್ತಿಗೆ ಬರೋದಿಲ್ಲ. ಏನು ಬಂದ್ರೆ ಗ್ರಾಮ ಪಂಚಾಯತ್ ಬರ್ತಾ, ಆ ಗ್ರಾಮ ಪಂಚಾಯತ್ ಒಳಗೆ ನಿಮಗೆ ಬರ್ತಾ ಎರಡು ದುಡ್ಡು ಬರ್ತಾ ಬಾಂಡ್ ಈಗ ಇಪ್ಪತ್ ಕೊಡ್ರಿ, ಇಪ್ಪತ್ತೈದಕ್ಕೆ ಸಿ ಎಸ್ ಮತ್ತು ನಮ್ಮ ತಾಲೂಕು ಪಂಚಾಯತ್ ಅಧಿಕಾರಿ ನಾನು ಮೀಟಿಂಗ್ ತಗೊಂಡು ಎಲ್ಲ ಊರಿನ ಪಿಡಿಯೋಗಳು ಕರೆದು ಗೋಕಾಕ್ ಮತಕ್ಷೇತ್ರದ ಅಭ್ಯರ್ಥಿ ಅಶೋಕ್ ಪೂಜಾರಿ ಅವರಿಗೆ ಪ್ರೋತ್ಸಾಹ ನೀಡಲು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪ್ರೋತ್ಸಾಹಿಸಿದ್ದಾರೆ. ಸೋನಾಲ್ಕರ್, ಎಂಎಚ್ ಕೋನರೆಡ್ಡಿ, ಅಶೋಕ್ ಪೂಜಾರಿ, ದಸ್ತಗೀರ್ ಪೈಲ್ವಾನ್, ಇನ್ನು ಹಲವಾರು ಗಣ್ಯಮನ್ಯರು ಭಾಗವಹಿಸಿದ್ರು. ಬಸವೇಶ್ವರ ಸರ್ಕಲ್ ನಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದ್ರು. ಈ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಅಶೋಕ ಪೂಜಾರಿ ಅವರಿಗೆ ಜೆಡಿಎಸ್ ಟಿಕೆಟ್ ಕೊಡುವ ಮುಖಾಂತರ ಪ್ರೋತ್ಸಾಹಿಸಿ ಮತ್ತು ಈ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಅಶೋಕ್ ಪೂಜಾರಿ ಅವರಿಗೆ ಮತ ನೀಡಿ ಹೊಸ ಸರ್ಕಾರವನ್ನು ನಿರ್ಮಿಸುವಂತೆ ಜನರಿಗೆ ತಿಳಿಸಿದ್ರು. ಜೆಡಿಎಸ್ ಪಕ್ಷವನ್ನು ಆರಿಸಿ ತರುವಂತೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ನಿಮ್ಮ ಮೇಲೆ ನನಗೆ ಎಲ್ಲಾ ಕಾಲದಲ್ಲೂ ಒಂದು ವಿಶೇಷವಾದಂತಹ ಪ್ರೀತಿ ಮಮತೆಯನ್ನ ನಾನೇನು ಹೊಂದಿದ್ದೇನೆ, ನಿಮ್ಮ ಆಶೀರ್ವಾದವನ್ನು ಬೇಡಲಿಕ್ಕೆ ಬಂದಿದ್ದೇನೆ. ನಿಮ್ಮ ಆಶೀರ್ವಾದ ನಮ್ಮ ಪೂಜಾರರ ಮೇಲೆ, ಅಶೋಕ್ ಪೂಜಾರರ ಮೇಲೆ ನೀಡತಕ್ಕಂಥ ಮುಖಾಂತರ ಆಶೀರ್ವದಿಸಿರಿ ಅಂತಕ್ಕಂಥ ನಂಬಿಕೆಯಿಂದ ಇವತ್ತು ನಾನು ಅವರ ಮೇಲೆ ಒತ್ತಾಯ ಹಾಕಿ ನೀವು ಚುನಾವಣೆಗೆ ನಿಲ್ಲೇಬೇಕು. ಈ ಬಾರಿ ಜನತೆ ನಿಮ್ಮನ್ನ ಆಶೀರ್ವದಿಸುತ್ತಾರೆ. ಸಂಪೂರ್ಣ ಅಶೋಕ ಪೂಜಾರಿ ಅವರಿಗೆ ಇವತ್ತಿನ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಅಶೋಕ್ ಪೂಜಾರಿ ಅವರು ನಾಮಪತ್ರವನ್ನು ಸಲ್ಲಿಸತಕ್ಕಂತಹ ಸಮಯದಲ್ಲಿ ನಾನು ಸಹ ಬರಬೇಕಾದಂತಹ ಒಂದು ಸಮಯವನ್ನು ನಿಗದಿ ಮಾಡಿದ್ದೆ. ಆದರೆ ಆ ಭಾಗದ 4 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಗೆ ಹೋಗಬೇಕಾದಂತಹ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಬರ್ತಕ್ಕಂಥದ್ದು ತಡವಾಗಿ ಬರಲಿಕ್ಕೆ ನನಗೆ ಸಮಯದ ಅಭಾವದಿಂದ ಈ ಒಂದು ಅಚಾತುರ್ಯ ಏನಾಗಿದೆ. ಒಂದು ನಿಮ್ಮೆಲ್ಲರಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ತಾಲೂಕಿನ ಈ ಒಂದು ಉಪಚುನಾವಣೆ ಏನಿದೆ ಇದು ಈ ತಾಲೂಕಿನ ವಿಧಾನಸಭಾ ಸದಸ್ಯರು ಯಾವ ಒಂದು ಕಳೆದ 14 ಮಂತ್ರಿಗಳಾಗೂ ಸಹ ಈ ತಾಲೂಕಿನ ಕಡೆಗಣಿಸಿ ತಾಲೂಕಿನ ಜನತೆಯ ಕಷ್ಟ ಸುಖಗಳಿಗೆ ಸ್ಪಂದಿಸದೆ ಇಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ರಾಜೀನಾಮೆ ನೀಡುವಂತೆ ಸಚಿವ ಶ್ರೀರಾಮುಲು ಸವಾಲು ವಿಚಾರ, ಸ್ವಾರ್ಥಕ್ಕೆ ಮಾತನಾಡುವವರಿಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ, ಪಾಪ ಅವರು ನನ್ನ ಮೇಲೆ ಸೋತಿದ್ದಾರೆ, ಅದಕ್ಕೆ ಈ ರೀತಿ ಮಾತನಾಡುತ್ತಿದ್ದಾರೆಂದು ಶ್ರೀರಾಮುಲು ಹತಾಶರಾಗಿದ್ದಾರೆ ಎಂದು ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ. ರಾಜೀನಾಮೆ ನೀಡುವಂತೆ ಸಚಿವ ಶ್ರೀರಾಮುಲು ಸವಾಲು ವಿಚಾರ, ಸ್ವಾರ್ಥಕ್ಕೆ ಮಾತನಾಡುವವರಿಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ, ಪಾಪ ಅವರು ನನ್ನ ಮೇಲೆ ಸೋತಿದ್ದಾರೆ, ಅದಕ್ಕೆ ಈ ರೀತಿ ಮಾತನಾಡುತ್ತಾರೆ. ಶ್ರೀರಾಮುಲು ಹತಾಶರಾಗಿದ್ದಾರೆ.
ಅವರಿಗೆ ಮಾನ ಮರ್ಯಾದೆ ಇದ್ರೆ ಆಗಲೇ ರಾಜೀನಾಮೆ ಕೊಡಬೇಕಿತ್ತು. ಡಿಸಿಎಂ ಮಾಡುತ್ತೇವೆ ಅಂತ ಪ್ರಚಾರ ಮಾಡಿದ್ದಾರಾ ಕೊಟ್ರಾ? ಎಂಎಲ್ಎ ಅಲ್ಲದವರಿಗೆ ಡಿಸಿಎಂ ಕೊಟ್ಟಿದ್ದಾರೆ. ಎಷ್ಟಿಗೆ 7% ಮೀಸಲಾತಿ ನೀಡದಿದ್ದರೆ ರಾಜೀನಾಮೆ ಕೊಡುತ್ತೇನೆ ಅಂದಿದ್ರು. ಒಂದು ನಿಮಿಷ ಇರಲ್ಲ ಅಂದ್ರು. ಏನಾಯ್ತು ಪಾಪ ಶ್ರೀರಾಮುಲು ಬಗ್ಗೆ ಏನು ಮಾತನಾಡುವುದು? ಸ್ವಾರ್ಥ ಮಾಡುವವರೆಲ್ಲ ಒಂದು ಕಡೆ ಸೇರಿಕೊಂಡಿದ್ದಾರೆ. ಮೌಲ್ಯ ಸಿದ್ಧಾಂತ ಏನೂ ಇಲ್ಲ. ಇವರ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡುವುದಿಲ್ಲ. ಬಿಜೆಪಿ ಜೆಡಿಎಸ್ ನಿಂದ ಮತದಾರರಿಗೆ ಹಣ ಹಂಚಿಕೆ ಆರೋಪ. ಬಿಜೆಪಿ ಜೆಡಿಎಸ್ ಪರ ಜನ ಇಲ್ಲ. ದುಡ್ಡಿನ ಮೂಲಕ ಚುನಾವಣೆ ಗೆಲ್ಲಲು ಮುಂದಾಗಿದ್ದಾರೆ. 30,000 ಸೀರೆ ಸಿಕ್ಕಿತು ಯಾರದು? ಅದು ಯಾರ ದುಡ್ಡು? ಎಲ್ಲಿಂದ ಬಂತು? ಇದು ಅಕ್ರಮ ಅಲ್ವಾ? ಕಾನೂನಿನಲ್ಲಿ ಸೀರೆ ಹಂಚುವುದಕ್ಕೆ ಅವಕಾಶ ಇದೆಯಾ? ಸರ್ಕಾರದಲ್ಲಿ ಇದ್ದುಕೊಂಡು ಅಕ್ರಮ ಮಾಡುತ್ತಾರೆ. ಇವರಿಗೆ ಯಾವ ನೈತಿಕತೆ ಇದೆ? ಯಡಿಯೂರಪ್ಪ ಸಿಎಂ ಆಗಿ ಮುಂದುವರಿಯಲು ಯಾವ ನೈತಿಕತೆ ಇದೆ? ಅವರು ಚುನಾವಣಾ ಕಣದಲ್ಲಿರಲು ಅರ್ಹರ? ಯಜ್ಞೇಶ್ವರ್ ಫೋಟೋ, ಬಿಜೆಪಿ ಅವರ ಫೋಟೋ, ವಿಶ್ವನಾಥ್ ಫೋಟೋ ಇದೆ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಯಾರ ಫೋಟೋ ಇದೆ, ಎಲ್ಲರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಒತ್ತಾಯಿಸಿದ್ರು. ಕಲಬುರಗಿಯಿಂದ ಹೈದರಾಬಾದ್ಗೆ ತೆರಳುವ ಇಂಟರ್ಸಿಟಿ ಮತ್ತು ವಿಶಾಖಪಟ್ಟಣಂ ತೆರಳುವ ಎಲ್ಡಿಟಿ ರೈಲು ನಿಲ್ಲಿಸುವಂತೆ ರಾಮಚಂದ್ರ ಗುದ್ದೇದಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಅತಿ ಹೆಚ್ಚು ಕಾರ್ಖಾನೆ ಹೊಂದಿರುವ ತಾಲೂಕಿನ ಕೇಂದ್ರ ಸ್ಥಾನದಿಂದ ಹಾದು ಹೋಗುವ ಎಲ್ಟಿಟಿ ಕಲಬುರಗಿ ಹೈದರಾಬಾದ್ ಇಂಟರ್ಸಿಟಿ ರೈಲುಗಳನ್ನು ನಿಲ್ಲಿಸಬೇಕೆಂದು ಸಾಕಷ್ಟು ಬಾರಿ ಮನವಿಗಳು. ದಿನಾಂಕ 18/1/2019 ಬಸವರಾಜ್ ಪಾಟೀಲ್ ರಾಜ್ಯಸಭೆ ಮಾಜಿ ಸದಸ್ಯರಿಗೆ, ದಿನಾಂಕ 30/11/2019 ದಕ್ಷಿಣ ರೈಲ್ವೆ ವಿಭಾಗೀಯ ಡಿಆರ್ಎಂ ಆದ, ದಿನಾಂಕ 11/6/2019 ಸೇಡಂ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ರವರ ಮುಖಾಂತರ ರೈಲ್ವೆ ರಾಜ್ಯ ಖಾತೆ ಸಚಿವರಾದ ಸುರೇಶ್ ಅಂಗಡಿ ಅವರಿಗೆ, ನಮ್ಮ ಸೇಡಂ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರವರ ಮುಖಾಂತರ ದಿನಾಂಕ 7/2/2019 ಲೋಕಸಭೆ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಸರ್ ಅವರಿಗೆ ಸಲ್ಲಿಕೆ. 31/9/2019 ದಕ್ಷಿಣ ಮಧ್ಯ ರೈಲ್ವೆ ವಿಭಾಗೀಯ ಅಧಿಕಾರಿಗಳಿಗೆ ಖುದ್ದಾಗಿ ಸಿಕಿಂದ್ರಾಬಾದ್ ಕಚೇರಿಗೆ ತೆರಳಿ ಮನವಿ ಕೊಟ್ಟರು, ಸ್ಪಂದಿಸುತ್ತಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣ ಸೇಡಂ, ಸರಿಸುಮಾರು 1,000 ಅಧಿಕ ಜನ ನಿತ್ಯ ವ್ಯಾಪಾರಕ್ಕಾಗಿ ಹೈದರಾಬಾದ್ಗೆ ಪ್ರಯಾಣಿಸುತ್ತಾರೆ. ಸುಮಾರು 3-4 ಕಾರ್ಖಾನೆ ತಾಲೂಕಿನಲ್ಲಿ ಇರುವುದರಿಂದ ಹೊರ ರಾಜ್ಯದ ಕಾರ್ಮಿಕರು ಪ್ರಯಾಣಿಸುತ್ತಾರೆ. ಆದರೆ ಮಧ್ಯಾಹ್ನದ ನಂತರ ಹೈದರಾಬಾದ್ಗೆ ತೆರಳಲು ಯಾವುದೇ ರೀತಿಯ ರೈಲುಗಳು ಇಲ್ಲ. ಮನವಿಗಳಿಗೆ ಸ್ಪಂದಿಸುತ್ತಿಲ್ಲ. ಆದ ಕಾರಣ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು. ಡಿಆರ್ಎಂ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಮುಂದೆ ಇದೇ ರೀತಿ ಆದರೆ ಯಾವುದೇ ರೀತಿಯ ರೈಲು ವಾಹನಗಳನ್ನು ಸೇಡಂ ರೈಲು ನಿಲ್ದಾಣದಿಂದ ತೆರಳಲು ಬಿಡುವುದಿಲ್ಲ ಎಂದರು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.